ಬೇಟೆಯಲ್ಲಿ ಹಾಗಿದ್ರೆ ಯಾರು ಬನ್ನಿ ನೋಡೋಣ. ಜೈನ್ ಗಣೇಶು ಕಂಪ್ಲಿ ಕ್ಷೇತ್ರ ಶಾಸಕರ ಭವನ ಬೆಂಗಳೂರು. ಜೈನ್ ಗಣೇಶು ಬಹಳ ಪ್ರಖ್ಯಾತರು, ಹಲವು ವಿಚಾರಗಳಿಗೆ ನಿಮಗೆ ಗೊತ್ತು. ಬೆಂಗಳೂರಿನ ಶಾಸಕರ ಭವನದಲ್ಲಿ ಲಂಚ ಸ್ವೀಕಾರ ಮಾಡ್ತಾರೆ, 2 ಲಕ್ಷ ರೂಪಾಯಿಗಳಷ್ಟು ಲಂಚ. ಸನ್ಮಾನ್ಯ ಗೌರವಾನ್ವಿತ ಶಾಸಕರು, ಈಗಲ್ಟನ್ ರೆಸಾರ್ಟ್ನಿಂದ ಫೇಮಸ್ ಆದಂಥವರು, ಕಂಪ್ಲಿ ಕ್ಷೇತ್ರದ ಶಾಸಕರು ಜೈನ್ ಗಣೇಶ್ ಅವರು. ಕಂಪ್ಲಿ ಪಟ್ಟಣದಲ್ಲಿ OFC ಕೇಬಲ್ ಅಳವಡಿಕೆಗೆ ಸಂಬಂಧಪಟ್ಟಂತೆ ಮಾತುಕತೆ. ಅಕ್ರಮವಾಗಿ ಕೇಬಲ್ ಅಳವಡಿಸೋದಕ್ಕೆ ಕಿಲೋಮೀಟರ್ಗೆ ತಲಾ 2 ಲಕ್ಷಕ್ಕೆ ಡಿಮ್ಯಾಂಡ್. ಫೈನಲ್ ಆಗಿ ಕಿಲೋಮೀಟರ್ಗೆ ತಲಾ 2 ಲಕ್ಷ ಲಂಚಕ್ಕೆ ಒಪ್ಕೊಳ್ತಾರೆ ಜೈನ್ ಗಣೇಶ್. PA ಮೂಲಕ ಬೆಂಗಳೂರಿನ ಫ್ರೀಡಮ್ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಶಾಸಕರ ಭವನದಲ್ಲಿ 2 ಲಕ್ಷ ರೂಪಾಯಿಗಳನ್ನ ಪಡೆದುಕೊಳ್ತಾರೆ MLA ಸಾಹೇಬ್ರು. ಏಯ್, 5 ಲಕ್ಷ ಕೊಡೋ, ಈಗ ಊರಲ್ಲಿ 3 ಲಕ್ಷ ಕೊಡು ಅಂತಾರೆ. ಶಾಸಕರ ಭವನದಲ್ಲಿ ಆರಂಭದಲ್ಲಿ 2 ಲಕ್ಷ ಪಡಿತಾರೆ, ನಂತರ ಕಂಪ್ಲಿಯಲ್ಲಿ ಕೂಡ ಲಂಚ ಪಡೆದುಕೊಳ್ತಾರೆ. ಕಂಪ್ಲಿಯಲ್ಲಿ PA ಮೂಲಕ 1 ಲಕ್ಷ ರೂಪಾಯಿ ಪಡೆದುಕೊಳ್ತಾರೆ ಶಾಸಕ ಜೈನ್ ಗಣೇಶ್. ನೋಡಿ, ಅದು ಬೋರ್ವೆಲ್ ಪೈಪ್ ಹೋಗುತ್ತಾರ ಒಳಗಡೆ, ಇದು ಬೋರ್ವೆಲ್ ಪೈಪ್ ಸ್ಟ್ರೈಟ್ ಹೋಗುತ್ತೆ, ಇದು ಅಡ್ಡ ಹಿಂಗ್ ಹೋಗುತ್ತೆ, ಯಾವ್ದು ಒಳಗಡೆ ಡ್ಯಾಮೇಜ್ ಆಗಲ್ಲ. ಅದಾದ್ಮೇಲೆ ಏನ್ ಮಾಡ್ತೀವಿ, ಒಂದೊಂದು ಕಡೆ 1 ಅಡಿಗೆ ಒಂದು ಅಡಿ ಗುಂಡಿ ತಗೊಳ್ತೀವಿ. ಗುಂಡಿ ತಗೊಂಡು ಅದಕ್ಕೆ ಚೇಂಬರ್ ಮಾಡ್ತೀವಿ, ಮಾಮೂಲಿ ಸ್ಯಾನಿಟರಿ ಚೇಂಬರ್ ಹಿಂಗ್ ಹೋಗುತ್ತೆ, ಅಚ್ಚ ಚೇಂಬರ್. ಬೈ ಚಾನ್ಸ್ ಅಲ್ಲಿನ ಸಮಸ್ಯೆ ಆಗಿದ್ರೆ ನೆಕ್ಸ್ಟ್ ಅಲ್ಲಿ ವೈರಿಂಗ್ ಮಾಡ್ಕೊಳ್ತೀವಿ. ಏನು ಆ ಥರದ್ದು ಏನೂ ತೊಂದರೆ ಇಲ್ಲ, ಯಾವುದು ಡ್ಯಾಮೇಜ್ ಆಗಲ್ಲ. ನಮಗೆ ಒಂದು 3-4 ಕಡೆ ನಮಗೆ ನೆಟ್ವರ್ಕ್ ಇಲ್ಲ, ಅದಕ್ಕೆ ಏನೇ ಕಣಿವೆ ತಿಂಬಾಪುರ ಅಂತ ನಾನೇ ಬಂದ ಚೆಕ್ ಮಾಡಿ ನೋಡ್ತೀನಿ. ಇವಾಗ ಯಾರಿಗೆ ಹೇಳ್ಬೇಕು ನನಗೆ ಅಲ್ಲಿ ಇದು ನೆಟ್ವರ್ಕ್ ಇಲ್ಲ ಜನರು. ನಾನು ನಾಳೆ ಇದನ್ನು ತಿಳ್ಕೊಂಡು ನಿಮಗೆ ನಾಳೆ ಅಲ್ಲಿಂದ ಫೋನ್ ಮಾಡಿಸ್ತೀನಿ. ಯಾವ್ದು ಸರ್ ನಿಮ್ದು ನೆಟ್ವರ್ಕ್? ಅದು ಯಾವ ನೆಟ್ವರ್ಕ್? ಯಾವ ನೆಟ್ವರ್ಕ್ ಬರಲ್ಲ, ಜಿಯೋ ಹಾಕಿದ್ರೆ. ಪ್ರಶಾಂತ್, ನಮ್ದು ಅದೇ ಒಂದು 50 ಲಕ್ಷ ಬೇಕಾಗಿರೋದು. ರೋಡು ಹೊಸ ರೋಡು ವಸತಿ ಇಲ್ಲ ಸರ್? ಇಲ್ಲ, ಹೊಸದಲ್ಲ ಅದು. ಅಲ್ಲಲ್ಲ, ರೋಡ್ ಹೊಸ ರೋಡ್ಗಳು ಆಗ್ಯಾವ ಕೆಲವೊಂದು. ಇವು ನಾವು ಕಡೆ ಇದಕ್ಕೆ ಉಪನಳಿಗೆ ನಾವು ಆಫೀಸ್ ಹೋಗಿದ್ದೀವಿ, ನೆಟ್ವರ್ಕ್ ಆಫೀಸ್ ಹೋಗಿದ್ದೀವಿ. ಜಿಯೋ ಮತ್ತೆ ಕಡಿಮೆ ತಿಂಗಳು ಇವರು ಮತ್ತೆ ನಾಲ್ಕೈದು ಒಳ್ಳೆ ಐಡಿಯಾ ಐತಿ. ಅಂದ್ರೆ ಒಳಗೆ ಸಹಿತ ಬುಡದಲ್ಲಿ ಸ್ಥಾನ ಅದೇ ಗ್ರೌಂಡ್. ಯಾರಿಗೆ ಮಾತಾಡ್ಬೇಕಿಂದ ಇಲ್ಲಿ ನಾವೇ ಮಾತಾಡ, ನಮ್ಮ ಸೌತ್ ಎಡ್ ಮಾಡಿದ್ರಲ್ಲ ಸರ್ ನಿಮ್ಗೆ ಫೋನ್. ಅಲ್ಲ, ನನಗೆ ಅದಕ್ಕೆ ಉಪ್ಪರಳ್ಳಿ ನನಗೆ ಇದು ಬೇಕು. ನೀವು ಮಾಡಿಸ್ಕೊಡ್ತೀನಿ ನಾಳೆ ಇವತ್ತು ಸಾಯಂಕಾಲ ನಿಮ್ಗೆ ಫೋನ್ ಮಾಡ್ತೀರ ಮೇಟಿಂದ. ನಂಬರ್ತಾಗ ಆ ಉಪ್ಪರಳ್ಳಿ ಕಳಿಸಿ ವಿಪಕ್ಷ ಯಾರಿಗೆ ಅಂತ ಹೇಳಿ ನಾನು ಮಾಡಿಸ್ಕೊಡ್ತೀನಿ. ಮೊಬೈಲ್ ಇದು ಬಂದಾಗ ಸರ್ ಇದಿಲ್ಲ ಊರಿಗೆ ಅಂದ್ರೆ ಹೆಣ್ಣು ಕೊಡಲ್ಲ, ಅಂದ್ರೆ ಮೊಬೈಲ್ ಇದಿಲ್ಲ ಅದು ಮಾತಾಡ್ತಿದ್ದಿಲ್ಲ ಅದ, ಹಂಗಾಗಿ ಹೆಣ್ಣು ಕೂಡ ಕೊಡಲ್ಲ. ಅಷ್ಟು ಹಿಂಸೆ ಅವರು, ನೀನು ಅದು ಮಾಡಿದ್ರೆ ಬಹಳ ನಿಜವಾಗಿ ಮಾಡ್ಕೊಡ್ತೀನಿ ಸರ್. ಮಾಡಿಸ್ಬೇಕು ಪ್ರಶಾಂತ್, ಹೆಂಗಿಲ್ಲ ಎಲೆಕ್ಷನ್ ಮೂಮೆಂಟಿಗೆ ಒಂದು ಕರೆದು ಒಂದು ಪೂಜೆ ಮಾಡಿ ಇಲ್ಲ ಕರೆಂಟ್ ಇದು ಹಾಕ್ಸು ಅಂತಂದು ಮತ್ತೆ ಹೋಗಿದ್ದೀವಿ. ಹೌದಾ? ಮೂರು ಸತಿ ಹೋಗಿದ್ದೆ ನಾನು. ತಕ್ಷಣ ಅಣ್ಣ ಮಾತಾಡ್ತಾರೆ. ಇವಾಗ ನಿಮ್ಗೆ ಆಗಿರೋದು ಸನಾಪುರ ತಿರುಪಾಕ್ಷಿ, ಆ ಸನಾಪುರಕ್ಕೆ ಇದಾಗಿದೆ ಜಿಯೋ ಇದು ಕನೆಕ್ಷನ್ ಇದಾಗಿದೆ. ಅಲ್ಲಿ ಒಂದು ಸ್ವಲ್ಪ ನಂಬರ್ ಯಾರೇ ಏನು ಹೇಳಿ ಅವ್ರ ಜೊತೆ ಹೋಗ್ಬಿಟ್ಟು ಬಿಟ್ಟು ಅದು ಸ್ವಲ್ಪ ಒಂದಲ್ಲಿ ಓನ್ ಮಾಡ್ಕೊಂಡು ಇದು ಯಾವುದು ಇದು ತಗೊಂಡ್ಬಿಡ್ತಾರೆ ಕಲೆಕ್ಷನ್. ಅದು ಒಂದು, ಎರಡನೇದು ಯಾವ ಉಪ್ಪರಳ್ಳಿ ಅವ್ರು ಯಾವಾಗ ಬರ್ತಾರೆ ಕೇಳಿ ನಂಬರ್ ಕೊಡ್ತಾರೆ ಪ್ರಶಾಂತ್.
ಬಂದ್ಕೊಂಡು ಉಪನಾಡಿ ಕಳಿಸ್ಬೇಕು, ಅವ್ರು ಸರ್ವೆ ಮಾಡಿ ಅದು ಎಮ್ಯುಲೇಟ್ ಅದು ಏನೋ ಒಂದು ವ್ಯವಸ್ಥೆ ಮಾಡೋಣ ಮಾಡೋಣ. ನೆಟ್ವರ್ಕ್ ಉಪನಾಡಿದ ಭಾಳ ಇಂಪಾರ್ಟೆಂಟಪ್ಪ. ಇನ್ನು ಬೇರೆ ಯಾವ್ದಾರು ನಿಮ್ದು ವರ್ಕ್ ಇದ್ರೆ ಕೊಡಿ ಸರ್, ನಾವು ಅದನ್ನು ಮಾಡ್ಕೊಡ್ತೀವಿ. ಏನು ಬೇಕು, ಏನು ಯಾವ್ದಾದ್ರು ಕಾಮಗಾರಿ ಅದು ಏನು ಮಾಡ್ತೀವಿ? ಈ ರಸ್ತೆದು ಮತ್ತು ಚರಂಡಿದು ಸ್ಯಾನಿಟ್ರಿ ವರ್ಕು ಇದ್ರೆ ಕೊಡಿ ಸರ್. ನಮ್ಮವರಿಗೆ ಮಾಡ್ತೀವಿ, 1 crore ಮಾಡ್ತೀನಿ. ಲ್ಯಾಂಡ್ ಆರ್ಮಿದ ಐತಿ ಮಾಡೋದಂದ್ರೆ ಮಾಡೋಣ. ಅದು ಎಷ್ಟು ಎಷ್ಟು ಕೊಡಿ? 1 crore ಒಂದು ಭಾರತವೇ ವರ್ಕ್. ಹೌದಾ, ನೋಡಿರಿ ಸ್ಟಾಪ್ ಮಾಡು. ವಿಪಕ್ಷ ಪ್ರಶಾಂತ ಚಂದ್ರ ನೋಡ್ಕೊಂಡು ಇದು ಮಾಡೋದು. ಪ್ರಶಾಂತ್ ನೀನು ಮಾತಾಡಿದ್ರಿ ಮಾತಾಡೋದು. ಹಾಂ ಸರಿ, ಅದು ಒಂದು ಸಿ ಆರ್ ಅಂದರೆ ನಾವು 1 kilometerಗೆ 1 lakh ಕೊಡ್ತಾ ಇದ್ವಿ. ಇಲ್ಲಿ 4 kilometer ಇದೆ, ಅದಕ್ಕೆ ರೋಡ್ ಹೊಡಿತೀರಿ ನೀವು? ರೋಡ್ ಹೊಡಿಯ ನೋಡಿಯಲ್ಲ, ರೋಡ್ ಇನ್ನು ಮಾಡಲ್ಲ. ಜಸ್ಟ್ ಅದೇ ತೋರ್ಸಪ್ಪ ಮೊಬೈಲ್ ನಿಮಿಷ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅನಿಲ್ ಕುಮಾರ್ ಸರ್ ಅವ್ರಿಗೆ ಮಾತಾಡ್ಬಿಟ್ರೆ ಹಾಸ್ಪಿಟ್ಲ್ ಕೊಡು ಫೋನ್ ಕೊಡಿ. ನಮ್ಮ ಮೊಬೈಲ್ ಸರ್ ನಿಮಿಷ ಕ್ಲಿಯರ್ ಆಗಿ ತೋರಿಸ್ತೀನಿ. ಸೆಂಟ್ರಲ್ ಹೊಡೆದ್ಬಿಟ್ರಿ ಅದು ಇಲ್ಲ ಸೆಂಟ್ರಲ್ ಸೆಂಟ್ರಲ್ ಇಲ್ಲಿ ನೋಡಿ, ಇದು ಬಂದು ವೈರ್ ಏನಾದರೂ ಕೆಳಗಡೆ ಹೋಗಿ ಅಂತ ಇದು ನೋಡ್ತೀವಿ ನೋಡಿ. ಈ ಪೈಪ್ ಇದೆಯಲ್ಲ, ಈ ಪೈಪ್ ಹಿಂಗೆ ಹೋಗುತ್ತೆ ಅಡ್ಡ. ಅಂದ್ರೆ ಮಿಷಿನ್ ಅದು ಆ ಮಿಷಿನ್ ಹೀಗೆಯೇ ಹೋಗುತ್ತೆ ಹೊರತು ಹಿಂಗೆಲ್ಲೂ ಮೇಲೋದ್ರಲ್ಲ, ಮೇಲಿದ್ದರೆ ತಾನೆ ಮಣ್ಣು ಬರೋದು. ಇಲ್ಲಿ ಸ್ಟಡಿ ಗುಂಡಿ ಇರುತ್ತೆ, ಆ ಮಣ್ಣೆಲ್ಲ ಈ ಗುಂಡಿ ತುಂಬಿಕೊಳ್ಳುತ್ತೆ. ಇಷ್ಟೇ ಸರ್ ಟೋಟಲ್ ಅದೆಷ್ಟು? 50 lakh ಇಲ್ಲ, 50 lakh 50 lakhದ್ದು ಮತ್ತೆ 4 kilometer 4 kilometer ಹೋಗುತ್ತೆ ಸರ್. ಕಂಪ್ಲಿ ಎಮ್ ಎಲ್ ಎ ಸರ್ ಮಾತಾಡ್ತಾರೆ ಸರ್. ಮೂಡ್ಗೆರೆಯಲ್ಲಿ ಮಾಡಿದ್ವಿ ನಾ, ಅದೇ ಎಂ ಬಿ ಕುಮಾರ್ ಸ್ವಾಮಿ ಮೂಡ್ಗೆರೆಯಲ್ಲಿ 6 kilometer ಮಾಡಿದ್ವಿ. ನಿಮ್ದು ಯಾವ್ದಾದ್ರು ಹೋಗ್ತೀರ ಕೂಡ ಏನಾದ್ರು ಮಾಡ್ಕೊಡ್ತೀನಿ ನಿಮ್ಗೆ ವಾಟ್ಸಪ್ ಮಾಡ್ತೀನಿ. ಮಾಡ್ತೀನಿ ಒಂದು ಪೂಜೆಗೆ ಅಂತ ಅಷ್ಟೇ. ನೆಕ್ಸ್ಟ್ ನಾವು ಕೊಡ್ತೀನಿ ಅಲ್ಲಿ ಬರ್ತೀವಲ್ಲ ನಾ ಹಿಂಗೆ ಅಲ್ಲೇ ಕೊಡ್ತೀನಿ ಅಲ್ಲ ಅಲ್ಲಿ ಬರ್ತೀವಲ್ಲ ಹಂಗೆ ಕೊಡ್ತೀವ ನಾ ಬಂದಿತ್ತು ತರಿಸ್ಕೊಡ್ತೀನಿ. ನಮಗೂ ಖರ್ಚು ಹಚ್ಚಿದೆಯ ಅದರಿಂದ ಇನ್ನು ಸಾಹೇಬ್ರ ಅವ್ರಿಗೆ ನೋಡ್ಬೇಕು ಅದಕ್ಕೆ ಎಲ್ಲ ಮಾಡಿ ಲಾಭದಾಗ ಮಾಡಿ ಮಾಡು. ಅಣ್ಣ ಅವ್ರಿಗೆ 80 ಅಂತ ಹೇಳಿ ಅದನ್ನ ಹೇಳಿ ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 crore+ ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.